ನಿಮಿಷದಲ್ಲಿ. ಹಾಯ್ ಗೆಳೆಯ. ಹಾಯ್ ಅನಂತ್. ಬಗುತ್ವ ಬಿಸಿ ಇದ್ದ? ಇಲ್ಲ. ಥ್ಯಾಂಕ್ ಯು ಪ್ರಸಾದ್. ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಬಾಸ್ ಮದುವೆ ಆಗ್ತಾ ಇದಾರಂತ ಎಲ್ಲರೂ ಖುಷಿಯಾಗಿದ್ದಾರಪ್ಪ. ಓ ಅದಕ್ಕೆ ಇವೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ತೋಳಿ ಸರ್. ಏನಿದು? ಮೈಸೂರು ಪಾಕು ಸರ್. ನಿಮ್ಗೆ ಅಂತ ಸ್ಪೆಷಲ್ ಆಗ್ತಾ ಸರ್ ಅದು. ವಾವ್, ಬಹಳ ಇಷ್ಟ. ಆಕ್ಚುಲಿ ಎಲ್ಲ ಕಡೆ ಮೈಸೂರು ಪಾಕ್ ಟ್ರೈ ಮಾಡಿದ್ವಿ, ಬಟ್ ದಿಸ್ ಈಸ್ ಅನ್ಇಮ್ಯಾಜಿನಬಲ್. ಜಸ್ಟ್ ಮ್ಯಾಜಿಕಲ್. ಸರ್ ನಿಮ್ಗೆ ಇಷ್ಟ ಅಂತ ಗೊತ್ತು ಸರ್, ಅದಕ್ಕೆ ಫ್ರೆಂಡ್ ಹೇಳಿ ಡೈರೆಕ್ಟ್ ಮೈಸೂರಿಂದ ಪ್ಯಾಲೆಸ್ ಸ್ವೀಟ್ಸ್ ಇಂದ ತರಿಸೀನಿ ಸರ್. ಬಟ್ ಏನು ಗೊತ್ತಾ, ನಾನು ಆಕ್ಚುಲಿ ಬಾದಾಮ್ ಹಲ್ವಾ ಫ್ಯಾನ್, ಬಟ್ ಇನ್ನು ತಿಂದ ಮೇಲೆ ಇದಕ್ಕೆ ಫ್ಯಾನ್ ಆಗದಿರೋದಕ್ಕೆ ಸಾಧ್ಯನೇ ಆಗ್ತಲ್ಲ ನನ್ನ ಕೈಲಿ. ಇಟ್ಸ್ ಜಸ್ಟ್ ಆಸಮ್. ಅಮೇಝಿಂಗ್. ಏನು ಗೊತ್ತಾ, ಯೂಶ್ವಲಿ ಯಾರು ಏನು ಕೊಟ್ಟರು ತಗೊಳ್ಳೋದಿಲ್ಲ, ಆದರೆ ಸ್ವೀಟ್ ವಿಷಯ ಬಂದರೆ ಬಿಡೋದಿಲ್ಲ. ಸರ್ ಬೇಕಾದ್ರೆ ಹೇಳಿ ಸರ್, ಮತ್ತೆ ತರಿಸ್ಕೊಡ್ತೇನೆ. ಇಷ್ಟೆಲ್ಲ ಗುಣಗಾನ ಮಾಡಿದ್ಮೇಲೆ ಇನ್ನು ಬೇಕಿದ್ರೆ ಅಂತ ಕೇಳ್ತಾರಲ್ರಿ, ದಯವಿಟ್ಟು ತರಿಸಿ. ನೀವೆಷ್ಟು ತರಿಸಿದ್ರು ನಾನಂತೂ ಖಾಲಿ ಮಾಡ್ತೀನಿ. ಸರಿ ಸರ್. ಆನಂದ್, ಮಹಿಮಾ ಮದುವೆಗೆ ಅಲ್ಲಿಂದಾನೆ ಮೈಸೂರು ಪಾಕ್ ತರಿಸು. ಮೆನೂಲಂತೂ ಇದು ಇದ್ದೇ ಇರಬೇಕು, ಕಂಪಲ್ಸರಿ. ಓಕೆ. ಥ್ಯಾಂಕ್ಸ್ ಫಾರ್ ದ ಮೈಸೂರು ಪಾಕ್. ನಿಮ್ಗೆಲ್ಲರಿಗೂ ಫಾರ್ಮಲ್ ಇನ್ವಿಟೇಷನ್ ಬರುತ್ತೆ, ನಾನೇ ಸ್ವತಃ ಬಂದು ಇನ್ವೈಟ್ ಮಾಡ್ತೀನಿ. ಆದರೂ ಇನ್ಫಾರ್ಮಲ್ ಆಗಿ ಈಗಲೇ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯವ್ರ ಜೊತೆ ಎರಡು ಮದುವೆಗೆ ತಪ್ಪದೆ ಬರಬೇಕು. ಓಕೆ, ಯಾರು ಮಿಸ್ ಮಾಡಬಾರ್ದು. ಗುಡ್. ಬೆಣ್ಣೆ 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 ದಿನ ಸಾಫ್ಟ್ ಆಗಿದೆ ಕಣ. ನೀನು ಒಬ್ಬನೇ ತಿಂತಾರವಾಗಲೇ ಗೊತ್ತಾಯ್ತು ಬಿಡು. ಏ, ಐ ರಿಯಲಿ ಸಾರಿ, ನಿಮ್ಗಳ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಪ್ಲೀಸ್. ಹಾ, ತಪ್ಪು ಇಲ್ಲ. ಇಷ್ಟು ಮುಗಿಸಿದ್ದಲ್ಲಪ್ಪ, ಸಂತೋಷ ಆಗ್ತಾ ಇದೆ. ಗ್ರೇಟ್ ಗಳು. ಅದು ಬರೀ ಚೆನ್ನಾಗಿದ್ದಿದ್ದೆ ಹೀಗೆ ಆಗ್ತಿರ್ಲಿಲ್ಲ, ಅದು ವಿಪರೀತ ಚೆನ್ನಾಗಿತ್ತಲ್ಲ, ಹಾಗಾಗಿ ಕೈಗೂ ಬಾಯಿಗೂ ಕಂಟ್ರೋಲ್ ಸಿಗ್ಲಿಲ್ಲ. ಓಕೆ, ಕಾಂಪನ್ಸೇಷನ್ ಅಂತ ನನ್ನ ಮದುವೆನಲ್ಲಿ ನಿಮ್ಗೆಲ್ಲರಿಗೂ ಹೊಟ್ಟೆ ತುಂಬ ಮೈಸೂರು ಪಾಕ್ ಹಾಕ್ಸ್ಬಿಡ್ತೀನಿ. ಓಕೆನಾ? ಪರವಾಗಿಲ್ಲ ಸರ್, ನೀವು ಖುಷಿಯಿಂದ ತಿಂದ್ರಲ್ಲ ಅಷ್ಟೇ ಸಾಕು ಸರ್. ಒನ್ ಸೆಕೆಂಡ್, ಕೈ ರೈಟ್ ಸರ್, ನಾನು ಬರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಮಹಿ, 7:30 ಶೋ ಇದೆ, ಸೊ ನಾನು 7 ಗಂಟೆಗೆ ಬಂದು ನಿನ್ನ ಪಿಕ್ ಮಾಡ್ತೀನಿ. ಓಕೆನಾ? ಸಾರಿ ಜೀವ, ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಬರಕ್ಕಾಗಲ್ಲ. ಏನಷ್ಟೊಂದು ಇಂಪಾರ್ಟೆಂಟು? ಅದೆಲ್ಲ ನಿನ್ಗೆ ಯಾಕೆ, ಏನೋ ಇರುತ್ತೆ. ನನ್ನನ್ನು ಕೇಳಿದ್ರೆ ಯಾಕೆ ಪ್ಲಾನ್ ಮಾಡಿದೆ ನೀನು? ಸಾರಿ ಮಹಿ, ನಾನು ಆ ಥರ ಯೋಚನೆ ಮಾಡಿದೆ. ಸರಿ, ಹಾಗಿದ್ರೆ ನೀನು ಎಷ್ಟು ಗಂಟೆಗೆ ಫ್ರೀ, ಏನು ಮಾಡೋದು ಅಂತ ನೀನು ಹೇಳು. ಏನು ಬೇಕಾಗಿಲ್ಲ. ಸರಿ, ಹಾಗಿದ್ರೆ ಮೂವಿ ಕ್ಯಾನ್ಸಲ್, ಕಾಫಿ ಹೌಸಿಗೆ ಹೋಗೋಣ. ನನ್ನ ಶೆಡ್ಯೂಲ್ ತಿಳ್ಕೊಳ್ದೆ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದ್ಯಲ್ಲ ಜೀವ. ನನಗೆ ಗೊತ್ತು ಮಹಿ, ನೀನು ಬೇಕು ಅಂತಲೇ ನನ್ನ ಪ್ಲಾನ್ಸ್ನೆಲ್ಲ ಫ್ಲಾಪ್ ಮಾಡ್ತಿದ್ಯ. ಬಟ್ ಏನೇ ಆದರೂ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಣ. ಸೊ ನೀನು ಎಷ್ಟೊತ್ತಿಗೆ ಫ್ರೀ, ಏನು ಮಾಡೋಣ ಅಂತ ನೀನೇ ಪ್ಲಾನ್ ಮಾಡಿ. ಮಹಿ, ನಾವು ಪ್ಯಾಚ್ ಅಪ್ ಆದ್ಮೇಲೆ ಇದು ಫಸ್ಟ್ ಡೇಟಿಂಗ್, ಸೊ ಇದು ತುಂಬಾನೇ ಸ್ಪೆಷಲ್. ನೀನಿವತ್ತು ಖುಷಿಯಾಗಿರ್ಬೇಕು. ಎಕ್ಸ್ಟೆಂಡ್ ತನಕ ಹೋಗ್ತೀಯ ಅಂತ ನಾನು ನೋಡ್ಬೇಕು. ಓಕೆ, 5:00 ಸಿಗ್ತೇನೆ. ಹಾ ಸರಿ, ಬಾಯ್ ಬಾಯ್. ಏನ್ ಮಾಡ್ಲಿ ಇವಳನ್ನ, ಇವಳಂತೂ ಬದ್ಲಾಗಲ್ಲ. ಸುಮ್ನೆ ಆ ಹುಡುಗನ ಗೋಳಾಯ್ಕೋತಾಳೆ. ಇವತ್ತಿಯವ್ರು ಮೀಟ್ ಮಾಡಿ ಮತ್ತೆ ಜಗಳ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ನಾನು? ಇವಳು ಹೀಗೆ ಮಾಡ್ತಾ ಇದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ನಮ್ಮ ಇಷ್ಟು ವರ್ಷದ ಗೆಳೆತನದಲ್ಲಿ ನೀವು ಇಷ್ಟೊಂದು ಜೂಮ್ ಅಲ್ಲಿ ಇದ್ದು ನಾನು ಯಾವತ್ತೂ ನೋಡೇ ಇಲ್ಲ ಗೆಳೆಯ. ಮದುವೆ ಅನ್ನೋ ಟಾಪಿಕ್
ಟಾನಿಕ್ ತರ ಕೆಲಸ ಮಾಡ್ತಾ ಇದೆ ನೋಡು. ಆ ತರ ಎಲ್ಲ ಏನಿಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಮದುವೆ ಅನ್ನೋ ಹೆಸರಲ್ಲಿ ತಗೊಂಬಂದಿದ್ದ ಅಷ್ಟು ಮೈಸೂರು ಪಾಕ್ನ ಖಾಲಿ ಮಾಡಿ ನಾರ್ಮಲ್ ಆಗಿದ್ದೀನಿ ಅಂತ ಹೇಳಕ್ ಹೆಂಗೋ ಬಾಯ್ ಬರತ್ತೆ ನಿಂಗೆ? ಯಾವ್ದಕ್ಕೆ ಯಾವ್ದನ್ನ ಲಿಂಕ್ ಮಾಡ್ಬೇಡ ನೀನು. ಮದುವೆಗೂ ಮೈಸೂರು ಪಾಕ್ಗೂ ಏನೋ ಸಂಬಂಧ? ನನ್ನ ತಂಗಿ ಮದುವೆಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡಿದ್ದು, ಅದು ನಿನಗೂ ಗೊತ್ತಿರೋ ಸತ್ಯ, ಎಲ್ಲರಿಗೂ ಗೊತ್ತಿರೋ ಸತ್ಯ. ಎಕ್ಸೈಟ್ ಆಗೋದಕ್ಕೆ ಇದೇನು ನಿನ್ನ ಅಪ್ಪರಣ ಮದುವೆ ತರ ಏನೋ? ಹಾಗಲ್ಲ ಗೆಳೆಯ, ನಾನು ಏನು ಹೇಳ್ತೀನಿ ಹಾಗೂ ಅಲ್ಲ ಹೀಗೂ ಅಲ್ಲ. ನೋಡ, ನನಗೆ ಕರೆಕ್ಟ್ ಟೈಮ್ ಮದುವೆ ಆಗಿದ್ದಿದ್ರೆ, ನನಗೆ ಚಾಯ್ಸ್ ಇದ್ದಿದ್ರೆ ಈ ತರ ಚೋಟ್ ಮೆಣಸಿನ್ಕಾಯಿ ತರ ಇರೋಳು ಮದುವೆ ಆಗ್ತಿದ್ನ? ಏನೇನು ಚೋಟ್ ಮೆಣಸಿನ್ಕಾಯಿ ಏನೋ ಅದಕ್ಕೆ ನಾ ಆಗ್ಲೇ ನಿಕ್ ನೇಮ್ ಇಂದ ಕರೆಯಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ಅವ್ರೇನಂತ ಕರೀತಾರೆ, ಮೋಟ್ ಮೆಣಸಿನ್ಕಾಯಿ ಅಂತ ಕರೀತಾರ? ಫೋನಲ್ಲ ರೊಮ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ? ಕಳ್ಳ ನೀನು. ಏನ್ ಹೇಳ್ತಾ ಇದ್ಯಾ? ನಾವೇನ್ ಟಿಪಿಕಲ್ ಜೋಡಿಗಳ ತರ 24/7 ಫೋನಲ್ಲೇ ಹುಡ್ಕೊಂಡು ಮುತ್ತು ದೃಷ್ಟ ಕೂತ್ಕೊಳ್ಳಲ್ಲ. ಹಾ ಜಯಶಂಕರ್, ಯಾ ಯಾ ಕಾಲ್ ಮಾಡಿದ್ದೆ? ನೋ, ಅದಕ್ಕಲ್ಲ, ನನ್ನ ತಂಗಿ ಮದುವೆಗೆ ಇನ್ವೈಟ್ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಫೋನ್ ಮಾಡಿದ್ದೆ. ಓಹೋ, ಅವರು ಚೋಟ್ ಮೆಣಸಿನಕಾಯಿ ಅಂತೆ, ಇವನು ಮೋಟ್ ಮೆಣಸಿನಕಾಯಿ. ಇನ್ನು ಈ ಮಿಸ್ಟರ್ ಅಂಡ್ ಮಿಸ್ಸಸ್ ಮೆಣಸಿನಕಾಯಿ ಸಂಸಾರ ಎಷ್ಟು ಘಾಟಾಗಿರುತ್ತೋ, ಇನ್ನದು ಯಾರ್ಯಾರ ಕಣ್ಣಲ್ಲಿ ನೀರು ತರಿಸುತ್ತೋ, ಯಾರ್ಯಾರಿಗೆ ನೀರು ಕುಡಿಸುತ್ತೋ. ನಿನಗೆಲ್ಲ ಗೊತ್ತು, ನಮಗೆ ಹೇಳೋದಿಲ್ಲ ಅಲ್ಲ. ನನ್ ಸ್ಕೆಡ್ಯೂಲ್ ತಿಳ್ಕೊಳ್ದೆ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದ್ಯಲ್ಲ ಜೀವ, ನನ್ನ ಕೇಳಿದ್ರೆ ಯಾಕೆ ಪ್ಲಾನ್ ಮಾಡ್ದೆ ನೀನು? 5:00 ಸಿಗ್ತೇನೆ. ಸಿಸ್ಟರ್, ನನಗೀಗೊಂದು ದಾರಿ ಕಾಣ್ತಾ ಇದೆ. ಮದುವೆ ಆಗುವ ತನಕ ಅವರಿಬ್ಬರನ್ನ ಮೀಟ್ ಆಗಕ್ ಬಿಡ್ಲೇಬಾರ್ದು. ಅವರಿಬ್ರು ಪೆಟ್ರೋಲ್ ಬೆಂಕಿ ಇದ್ದಂಗೆ ಮೀಟ್ ಆದ್ರು ಅಂತ ಇಟ್ಕೋ. ಕಮಾನ್, ಸುತ್ತಮುತ್ತ ಇದ್ದವರೆಲ್ಲ ಫಿನಿಶ್. ಅವಳು ಎಲ್ಲಿ ನನ್ನ ಮಾತು ಕೇಳ್ತಾಳೆ? ಮೀಟ್ ಮಾಡಬೇಡ ಅಂತಂದ್ರೆ ಅದನ್ನೇ ಮಾಡ್ತಾಳೆ. ಒಂಥರ ಕ್ರ್ಯಾಕ್. ಸಿಸ್ಟರ್, ಹಂಗೇನಾದ್ರೂ ಅವ್ರು ಮೀಟ್ ಮಾಡಿದ್ರೆ ಅಲ್ಲಿ ಕಿತ್ತಾಡ್ಕೊಂಡು ಗಬ್ಬೆ ಬಿಸ್ತಾರೆ, ಅಲ್ಲಿಗೆ ಮುಗೀತು, ಫಿನಿಶ್ ಮ್ಯಾಟರ್. ಹಂಗೆ ಆಗೋದಲ್ಲಿ ಯು ಮೈಂಡ್ ಇಟ್. ಸಿಸ್ಟರ್, ಅವ್ರು ಈಗಾಗಲೇ ಎಬ್ಸಿರೋ ಗಬ್ಬು ಸಾಲ್ದ? ನಿನ್ನ ಮಾತನ್ನ ನಿನ್ನ ಮಗಳು ಕೇಳೋದಿಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇನ್ನೊಂದ್ಸಲ ಹೇಳು, ಕೇಳಿದ್ರೆ ಓಕೆ, ಕೇಳಲಿಲ್ಲ ಅಂದ್ರೆ ಆ ಯೂಸ್ಲೆಸ್ ಭೂಮಿಕನ ಯೂಸ್ ಮಾಡ್ಕೋ ಸಿಸ್ಟರ್. ಅದರಿಂದ ಏನು ಪ್ರಯೋಜನ ಇಲ್ಲ ಅಣ್ಣ, ನಾನೇ ಬೇರೆ ಏನಾದ್ರು ಪ್ಲಾನ್ ಮಾಡಿ. ಒಟ್ಟಿನಲ್ಲಿ ಅವರಿಬ್ಬರನ್ನು ಮೀಟ್ ಮಾಡಕ್ ಬಿಡಬಾರ್ದಲ್ವಾ? ಅವರಿಬ್ರು ಹಿಂದೆ ಬಾಲತ್ತರ ಒಬ್ಬರನ್ನ ಬಿಟ್ಬಿಡೋಣ. ನಾನೇ ಹೋಗ್ತೀನಿ ಸಿಸ್ಟರ್. ಅಂಡರ್ಸ್ಟ್ಯಾಂಡ್? ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ನಾನೇ ಯಾಕೆ ಇದೇ ಸೂಪರ್ ಐಡಿಯಾ, ವೆರಿ ಗುಡ್ ಸಿಸ್ಟರ್. ಕೊನೆಗೆ ಒಪ್ಕೊಂಬಿಟ್ಟಿಯಲ್ಲ, ನಾನು ಕರೆಕ್ಟ್ ಆಗಿ 7 ಗಂಟೆಗೆ ಅವ್ರ ಹಿಂದೆ ಹೋಗ್ತೀನಿ. ಈಗ ಹೋಗೋದಕ್ಕೆ ರೆಡಿ ಆಗುವೇನು, ಬರುವೇನು ಸಿಸ್ಟರ್. ಹಲೋ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಯ್ಯೋ ದೇವ್ರೆ, ಅವ್ರ ಜೊತೆ ಹೋಗ್ಬೇಕಲ್ಲ. ನೀನು ಹೋಗು ಅಂತಂದ್ನ, ಹಾಗಾದ್ರೆ ಅವರಿಬ್ರು ಹೋಗೋದಕ್ಕೆ ಬಿಟ್ಬಿಡ್ತೀಯ? ಅಯ್ಯೋ ಸಿಸ್ಟರ್, ನನ್ನನ್ನ ಡ್ರಾಪ್ ಮಾಡಿ ನೀನ್ ಹೋಗ್ಬೇಕು ಅಂತಿದ್ಯಾ? ನನ್ನ ಜೀವನ ಪೂರ್ತಿ ಎಲ್ಲ ಹಿಂಗೆ ಆಗೋಯ್ತಲ್ಲ, ಪ್ಲಾನ್ ನಾನು ಮಾಡೋದು, ಇನ್ನೊಬ್ಬ ಫಲ ತಿನ್ನೋದು. ಓ ದೇವರೇ, ಗೌತಮ್ ಕಾಫಿ. ಮಾ, ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಸರ್ವೆಂಟ್ಸ್ ಯಾರು ಇಲ್ವಾ? ಪರವಾಗಿಲ್ಲ, ಇವತ್ತು ಒಂದಿನ ನನ್ನ ಕೈಯಲ್ಲಿ ಕಾಫಿ ಕುಡೀಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಮಾ. ಗೌತಮ್,
ಇವತ್ತು ಕೆಲಸ ಎಲ್ಲ ಮುಗಿತಾ ಅಥವಾ ಏನಾದರೂ ಬ್ಯಾಲೆನ್ಸ್ ಇದೆಯಾ? ಇದೆಮ್ಮ, ನಾಳೆ ಮೀಟಿಂಗ್ಗೆ ಆನಂದ್ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿದ್ದಾನೆ, ಅದೊಂದು ಸತಿ ಚೆಕ್ ಮಾಡಬೇಕಷ್ಟೆ. ಓ, ಅದು ಆನಂದ್ ನೋಡ್ಕೋತಾನೆ. ನೀನೀಗ ಭೂಮಿಕಾನ ಕರ್ಕೊಂಡು ಡೇಟ್ಗೆ ಹೋಗು. ಐ ಓಕೆ? ಸಾರಿ ಬಟ್ ಯಾಕಮ್ಮ? ಅರೆ, ಯಾಕಂದ್ರೆ ಭೂಮಿಕಾ ನೀನ್ ಮದುವೆ ಆಗೋ ಹುಡುಗಿ, ಅವಳು ಇಷ್ಟ ಕಷ್ಟ ಎಲ್ಲ ಗೊತ್ತಿರ್ಬೇಕಲ್ವಾ? ನೀನ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವಳು ಏನು ಅಂತ ನಿನಗೆ ಗೊತ್ತಾಗುತ್ತೆ. ಈಗಾಗಲೇ ನಾನು ಅವಳ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ಬಿಟ್ಟಿದ್ದೀನಮ್ಮ. ತಿಳ್ಕೊಂಡ್ರೆ ಅದ್ರ ಸಾಕು ಅನ್ಸುತ್ತೆ. ಹೌದಾ? ಹಾಗಿದ್ರೆ ಅವಳ ಬಗ್ಗೆ ನಿನಗೇನೆಲ್ಲ ಗೊತ್ತು ಹೇಳು ನೋಡೋಣ. ಆವರೇಜ್ ಲುಕಿಂಗ್ ಗರ್ಲ್, ಓಕೆ ಓಕೆ ಟೈಪ್. ಹೈಟು 5.4 ಅಥವಾ 5.5 ಇರ್ಬೋದು. ಹೈಟ್ ಕಡಿಮೆ ಆದರೂ ಹೆಡ್ ವೇಟ್ ಜಾಸ್ತಿ ಇದೆ. ಚಳ್ಳಿಗಿದ್ರು ಭಯಂಕರ ಕೊಬ್ಬಿದೆ. ಈಗ ಊರಿಗೆಲ್ಲ ಹಂಚ್ಬೋದು. ಇನ್ಫ್ಯಾಕ್ಟ್ ಊರಿಗೆಲ್ಲ ಹಂಚಿದ್ರು ಇನ್ನೂ ಸ್ವಲ್ಪ ಮಿಗುತ್ತೆ. ನಾನು ನೋಡಿರೋ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನಾಲಿಟೀಸಲ್ಲಿ ಇವಳೆ ನಂಬರ್ ಒನ್. ಅದರ್ವೈಸ್ ಲಿಟ್ರೇಚರ್ ಡಬಲ್ MA ಮಾಡಿದ್ದಾಳೆ, ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಕ್ಲಾಸಲ್ಲಿ ಲೆಕ್ಚರ್ ಕೊಡೋದಕ್ಕಿಂತ ಹೊರಗಡೆ ಲೆಕ್ಚರ್ ಕೊಡೋದು ಜಾಸ್ತಿ. ಅವಳು ಲೆಕ್ಚರ್ ಆಗೋ ಬದಲು ಲಾಯರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ತುಂಬ ಚೆನ್ನಾಗಿ ವಾದ ಮಾಡ್ತಾಳೆ, ಎದುರುಗಡೆ ಯಾರೇ ಇದ್ರೂ ಆಡ್ಕೋತಾಳೆ. ಇಷ್ಟು ಸಾಕಲ್ವೇನಮ್ಮ? ಇಷ್ಟೇನಾ ನೀನು ಅವಳನ್ನ ತಿಳ್ಕೊಂಡಿರೋದು? ಈ ಡೀಟೇಲ್ಸ್ ಎಲ್ಲ ಅಕ್ಕಪಕ್ಕ ಮನೆಯವರೇ ಕೊಡ್ತಾರೆ. ಮದುವೆ ಆಗೋದಕ್ಕೆ ಈ ಡೀಟೇಲ್ಸ್ ಸಾಲದು. ಫಸ್ಟ್ ಹುಡುಗಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಅವಳು ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೋಬೇಕು. ಎಲ್ಲರೂ ಏನು ಒಂದೇ ಸರ್ತಿ ಅರ್ಥ ಮಾಡ್ಕೊಳಕ್ಕಾಗತ್ತಮ್ಮ? ಮದುವೆ ಆದಮೇಲೆ ಜಾಸ್ತಿ ಟೈಮ್ ಇರುತ್ತಲ್ಲ, ಆಗ ಸ್ಲೋ ಆಗಿ ಅರ್ಥ ಮಾಡ್ಕೋತೀನಿ ಬಿಡಿಮ್ಮ. ಗೌತಮ್, ಮದುವೆಗೆ ಮುಂಚೆ ಹುಡುಗ ಹುಡುಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅವರಿಬ್ಬರು ಮಧ್ಯೆ ಒಂದು ರ್ಯಾಪೋ ಕ್ರಿಯೇಟ್ ಆಗಬೇಕು. ಆವಾಗಲೇ ಅವರಿಬ್ಬರು ಲೈಫ್ ಸ್ಮೂತಾಗಿ ನಡೆಯೋದು. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ನೀನೊಬ್ಬನೇ ಅವಳ ಜೊತೆ ಹೋಗೋದಕ್ಕೆ ಮುಜುಗರ ಆಗ್ತಾಯಿದ್ರೆ, ಇವತ್ತು ಸಂಜೆ ಮಹಿಮಾ ಜೀವ ಡೇಟಿಂಗ್ ಹೋಗ್ತಿದ್ದಾರೆ, ಅವರಿಬ್ಬರ ಜೊತೆ ನೀವಿಬ್ರು ಹೋಗಿ. ಅವರಿಬ್ರು ಸಣ್ಣ ಹುಡುಗರು, ಹೋಗಿ ಎಂಜಾಯ್ ಮಾಡಲಿ ಮಾ. ಮಧ್ಯಾಹ್ನ ನಾವ್ಯಾಕೆ? ನೀನು ಭೂಮಿಕಾ ಬಗ್ಗೆನೂ ಯೋಚನೆ ಮಾಡು, ಅವಳು ನಿನ್ನನ್ನು ಅರ್ಥ ಮಾಡ್ಕೋಬೇಕಲ್ವಾ? ಅವಳಿಗೂ ಒಂದು ಅವಕಾಶ ಕೊಡು. ನನ್ನ ಫೋರ್ಸ್ ಮಾಡಬೇಡಿ ಮಾ. ಸರಿ, ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ನಿನಗೆ ಅಮ್ಮ ಅನ್ನೋ ಪ್ರೀತಿ ಇದ್ದಿದ್ರೆ, ನೀನು ನನಗೆ ಕೊಡೋ ರೆಸ್ಪೆಕ್ಟ್ ನಿಜ ಹಾಕಿದ್ದಿದ್ರೆ, ನಾನು ಹೇಳೋ ಥರ ನೀನು ಮಾಡ್ತಿದ್ದೆ. ಎನಿವೇ, ಇಟ್ಸ್ ಓಕೆ ಅಮ್ಮ. ಸಾರಿ, ನಾನು ಹೋಗ್ತೀನಿ. ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಅದಕ್ಕೆ ಹೇಳೋದು, ಮದರ್ ಸೆಂಟಿಮೆಂಟ್ ಯಾವಾಗಲೂ ವರ್ಕ್ ಆಗತ್ತೆ ಅಂತ. ಸೆಂಟಿಮೆಂಟಲ್ಲಿ ಗೌತಮ್ನ ಕಟ್ ಹಾಕಿದ್ದಾಯಿತು, ಈಗ ಭೂಮಿಕನ ಸರಳಿ ಅವಳನ್ನು ಕಟ್ ಹಾಕ್ತೀವಿ. ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾರೆ. ಹಲೋ, ಯಾರು? ಹಲೋ ಭೂಮಿಕಾ, ನಾನು ಶಕುಂತಲಾ ದಿವಾನ್. ಗೌತಮ್ ತಾಯಿ, I'm so sorry. I'm really sorry. ನಿಮ್ಮ ನಂಬರ್ ನನ್ನ ಹತ್ರ ಇರಲಿಲ್ಲ. That's okay. ನೀನೀಗ ಎಲ್ಲಿದ್ಯಾ? ನಾನು ಕೋಚಿಂಗ್ ಸೆಂಟ್ರಲ್ಲಿ ಕ್ಲಾಸಲ್ಲಿದ್ದೆ, ನಿಮ್ಮ ಫೋನ್ ಬಂತು ಅಂತ ಆಚೆ ಬಂದೆ. ಸರಿ, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಸಂಜೆ 7 ಗಂಟೆಗೆ ಕಾರ್ ತಗೊಂಡು ಗೌತಮ್ ನೇನನ್ನ ಪಿಕ್ ಮಾಡ್ತೇನೆ. ಯಾಕೆ? ಐ ಮೀನ್, ಎಲ್ಲಿಗೆ? ಗೌತಮ್ ನೇನನ್ನ ಡೇಟ್ಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ. ಆಕ್ಚುಲಿ
ಪ್ಲಾನ್ ಇದ್ದಿದ್ದು ಮಹಿಮಾ ಮತ್ತೆ ಜೀವ ಡೇಟ್ಗೆ ಹೋಗ್ಬೇಕು ಅಂತ. ಆದ್ರೆ ನನಗನ್ಸ್ತು ನೀನು ಅವ್ರ ಜೊತೆಗೆ ಹೋದ್ರೆ ಚೆನ್ನಾಗಿರತ್ತೆ ಅಂತ. ಅದು ನನಗೆ ಕ್ಲಾಸ್ ಇದೆ ಇವತ್ತು. ಕ್ಲಾಸ್ ದಿನ ಇರತ್ತೆ ಭೂಮಿ, ಆದ್ರೆ ಇದು ಇಂಪಾರ್ಟೆಂಟ್ ಅಲ್ವಾ? ಆಕ್ಚುಲಿ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ನಾನು ಕ್ಲಾಸ್ ತಗೊಳ್ಳೇಬೇಕು, ಇವತ್ತು ಕಷ್ಟ ಆಗುತ್ತೆ. ನೋಡು, ವಯಸ್ಸು ಅನುಭವದಲ್ಲಿ ನಿನಗಿಂತ ದೊಡ್ಡವಳು ನಾನು. ಮದುವೆಗೆ ಮುಂಚೆ ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ನೋ ಮೋರ್ ಡಿಸ್ಕಷನ್ಸ್, ಇವತ್ತು ಸಂಜೆ ನೀನು ಡೇಟಿಗೆ ಹೋಗ್ತಾ ಇದೆಯಾ? ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ದಿ ನೋ ಐ ಆಮ್ ರಿಯಲಿ ಸಾರಿ, ಇವತ್ತು ಆಗೋದೇ ಇಲ್ಲ. ಭೂಮಿ, ಗೌತಮ್ ತುಂಬ ಆಸೆಯಿಂದ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ, ಈಗ ನೀನು ಬರಲ್ಲ ಅಂತಂದರೆ ಅವ್ನು ತುಂಬ ಡಿಸಪಾಯಿಂಟ್ ಆಗ್ತಾನಮ್ಮ. ಯೋಚನೆ ಮಾಡು, ನಿನ್ನ ಹತ್ರ ಅರ್ಧ ಗಂಟೆ ಟೈಮ್ ಇಲ್ವಾ ಪರ್ಮಿಷನ್ ತಗೊಂಡು ಹೊರಗಡೆ ಹೋಗೋದಕ್ಕೆ? ಸಂಜೆ ಗೌತಮ್ ಬರ್ತಾನೆ, ನೀನು ಅವನ ಜೊತೆ ಹೋಗ್ತೀಯ ಅಷ್ಟೇ. ಐಮ್ ಶೋರ್ ದ ಈವ್ನಿಂಗ್ ವಿಲ್ ಬಿ ಮೆಮೊರಬಲ್. ನೋ ಐ ಡೇಟಾ, ಅದು ಅವ್ರ ಜೊತೆ? ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡಲ್ಲ. ನಾನು ಡೇಟಿಗೆ ಹೋಗಿ ಏನು ಮಾಡ್ತೀನಿ, ಜಗಳ ಮಾಡ್ತೀನಿ. ಶೋ ದೇವ್ರೇ, ಇದು ಯಾವ ತಲೆನೋವು? ಮಾವ ಏನ್ ಮಾವ ಇದು ಮಧ್ಯಾಹ್ನ ಕುಡ್ಕೊಂಡು? ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು. ಮಾವ ಬನ್ನಿ ಮಾವ. ಇದು ನನ್ನ ಮಗನು ಹಾಳು ಮಾಡ್ತಿದ್ಯಲ್ಲ, ಇಷ್ಟೊತ್ತಿಗೆ ಶುರು ಮಾಡಿದ್ಯಲ್ಲ. ಸಿಸ್ಟರ್, ವಿಷಯ ಏನು ಅಂತ ಗೊತ್ತಾದ್ರೆ ಕ್ಲಾಸ್ ಅಲ್ಲಲ್ಲ ಬಾಕ್ಲಿನೇ ಓಪನ್ ಮಾಡಿ ಕಟ್ 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 ಅಂತ ಕೊಡ್ಬಿಡ್ತೀಯ. ಯಾಕೆ? ಶಿವಮೊಗ್ಗದಿಂದ ಫೋನ್ ಬಂದಿತ್ತು. ಶಿವಮೊಗ್ಗದಿಂದನಾ? ಹಾ. ಏನಂತೆ? ನಿನ್ನ ಕತ್ತೆ, ಓ ಸಾರಿ ಅತ್ತೆ, ಗೌತಮ್ ಅಜ್ಜಿ ಮದುವೆ ಕಾರ್ಯಕ್ರಮಕ್ಕೆ ಈ ಮನೆಗೆ ಪಾದಾರ್ಪಣೆ ಮಾಡುತ್ತಿರುವರು. ನಿನ್ನ ಹತ್ತೆ ಒಂಥರ ವಾಮನಂತರ, ಒಂದೊಂದೇ ಹೆಜ್ಜೆ ಇಡ್ತಾ ಇಡ್ತಾ ಕೊನೆ ಹೆಜ್ಜೆಯನ್ನು ನಿನ್ನ ತಲೆ ಮೇಲೆ ಇಡುತ್ತಾರೆ. ಆಲ್ ದಿ ಬೆಸ್ಟ್ ಸಿಸ್ಟರ್. ಅಲ್ಲಿಗೆ ನಮ್ಮ ಕತೆ ಮುಗೀತು. ಆ ಓಲ್ಡ್ ಲೇಡಿ ಈಗಿನ ಕಾಲದ ಅಪ್ಡೇಟೆಡ್ ಸಿಸಿ ಕ್ಯಾಮ್ರಾ ಇದ್ದಾಗೆ. ಆ ಅಮ್ಮ ಬಂತು ಅಂದ್ರೆ ನಾವು ಮನೆ ಒಳಗಲ್ಲ, ಕಾಂಪೌಂಡ್ ಹೊರಗೂ ಏನು ಮಾಡಕ್ಕಾಗಲ್ಲ. ಅಯ್ಯೋ ದೇವ, ಆ ಪತ್ರಗಳಿ ಬರ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣನೇ ನನಗೆ ಚಳಿ ಜ್ವರ ಈಗಲೇ ಬಂದಾಗ ಆಗ್ತಿದೆ. ಸಿಸ್ಟರ್, ಅವ್ಳು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಸಂಜೆ ಡೇಟಿಂಗ್ ಪ್ಲಾನ್ ಏನಾಯ್ತು ಅದು ಹೇಳು. ಅಣ್ಣ, ನಾನು ಏನಾದರೂ ಅನ್ಕೊಂಡ್ರೆ ಅದು ಆಗದೆ ಇರೋದು ಹಿಸ್ಟ್ರಿಯಲ್ಲೇ ಇಲ್ಲ. ನಾಲ್ಕು ಜನನೂ ಒಪ್ಪಿಸಿದ್ದೀನಿ, ಎಲ್ಲರೂ ಹೋಗ್ತಿದ್ದಾರೆ. ಮಾಮ್, ಇದಕ್ಕೆ ಮಹಿ ಹೇಗೆ ಒಪ್ಕೊಂಡ್ಳು? ಅವಳು ಸ್ಟೇಜ್ ಹೇಗೆ ಒಪ್ಕೊಳ್ಳಲ್ವಲ್ಲ? ಅವಳು ಒಪ್ಕೊಂಡಿಲ್ಲ, ಆ್ಯಸ್ ಯೂಶ್ವಲ್ ಹಠ ಮಾಡ್ತಿರ್ಲು. ಆದರೆ ಮೊನ್ನೆ ಕೊಟ್ಟಿದ್ದ ಡೋಸು ಅವಳಿಗೆ ನೆನಪಾಯಿತು ಅಂತ ಅನ್ಸುತ್ತೆ, ಅದಕ್ಕೆ ವಾರ್ನ್ ಮಾಡಿದ ತಕ್ಷಣ ಒಪ್ಕೊಂಡ್ರು. ಓ, ಮತ್ತೆ ಶುರು ಮಾಡಿದ್ರು. ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಸಾಯ್ಬೇಕು. ಅಜ್ಜಿ ಫೋನ್ ಇರ್ಬೋದಾ? ಅಯ್ಯೋ ದೇವರೇ, ಶಕುಂತಳನ ಅತ್ತೆ ಆಕ್ಸಿಡೆಂಟ್ ಆಗಿ ಕೋಮಕ್ಕೆ ಹೋಗಿದ್ದಾರನ್ನೋ ಸುದ್ದಿ ಕೇಳಿಸಪ್ಪ. ಹಲೋ, ಲಕ್ಕಿ ಲಕ್ಷ್ಮೀಕಾಂತ್ ಹಿಯರ್, ಹೂ ಸ್ಪೀಕಿಂಗ್? ಮೀನಾ, ನೀನ್ ಯಾಕೆ ಫೋನ್ ಮಾಡಿದ್ಯಾ? ಯಾರಣ್ಣ, ಯಾಕೆ ಟೆನ್ಷನ್ ಆಗಿದೆಯಾ? ಆ ಹುಡುಗಿ ಫೋನ್ ಮಾಡಿದಾಳೆ. ಅವನಂದ್ರೆ ಯಾರು? ಅದೇ ಮಾನ್ಯ. ಮಾನ್ಯ, ನೀನ್ ಯಾಕೆ ಫೋನ್ ಮಾಡಿದೆ? ಏನ್ ಬೇಕು ನಿನಗೆ? ಹೌದು, ಗೌತಮ್ ಮದುವೆ ಆಗ್ತಿದ್ದಾನೆ. ಏನೀಗ? ಆಗಲ್ಲ, ಗೌತಮ್ ಜೊತೆ ಮಾತಾಡೋದಕ್ಕೆ ಈಗ ಸಾಧ್ಯ ಇಲ್ಲ. ಇದ್ರೂ ನಿನ್ ಜೊತೆ ಮಾತಾಡೋದಕ್ಕೆ ನಾನು ಬಿಡೋದಿಲ್ಲ. ನೀನು ಅವನ ಜೊತೆ ಮಾತಾಡಬಾರ್ದು ಅಷ್ಟೇ, ಅರ್ಥ ಆಯ್ತಾ?
ಮಾನ್ಯ, ಫೈನಲಿ ನಾನು ಹೇಳದನ್ನ ಸರಿಯಾಗಿ ಕೇಳಿಸ್ಕೊ. ಯಾವುದೇ ಕಾರಣಕ್ಕೂ ನೀನು ಮತ್ತೆ ಗೌತಮ್ ಲೈಫಲ್ಲಿ ಎಂಟರ್ ಆಗೋದಕ್ಕೆ ಟ್ರೈ ಮಾಡಬೇಡ. ಅದೇ ನಿನಗೆ ಒಳ್ಳೇದು. ನಿನ್ನಿಂದ ಅವನು ಮತ್ತೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಮಾಮ್, ಅವಳು ಯಾಕೆ ಫೋನ್ ಮಾಡಿದ್ಲು? ಏನ್ ಬೇಕಂತೆ? ಗೌತಮ್ ಹತ್ರ ಮಾತಾಡ್ಬೇಕಂತೆ. ಅವನ ಹತ್ರ ಮಾತಾಡದಿರ್ಲಿ, ಅವಳ ನೆರಳು ಕೂಡ ಅವನ ಹತ್ರ ಸುಳಿಯಕ್ಕೆ ನಾನು ಬಿಡಲ್ಲ.